ವೀನೆಸ್ಟ್ಗೆ ಸ್ವಾಗತ. ಒಂಬತ್ತನೇ ವಯಸ್ಸಿನಲ್ಲಿ ನಮ್ಮಲ್ಲಿ ಅನೇಕರಿಗೆ ಮಿಲಿಯನ್ ಅಂದ್ರೆ ಎಷ್ಟು ಅಂತಲೇ ಗೊತ್ತಿರೋದಿಲ್ಲ. ಹಾಗಂತ ಎಲ್ಲರಿಗೂ ಅದೇ ಸ್ಥಿತಿ ಇರೋದಿಲ್ಲ. ಚಿನ್ನದ ಚಮಚ ಬಾಯಲ್ಲಿಟ್ಕೊಂಡು ಹುಟ್ಟುತ್ತಾರೆ ಅಂತಾರಲ್ಲ, ಹಾಗೆ ಕೆಲವರು ಹುಟ್ಟುತ್ತಲೇ ಶ್ರೀಮಂತರಾಗಿರುತ್ತಾರೆ. ಅದೇ ತರ ಇಲ್ಲೊಬ್ಬ 9 ವರ್ಷದ ಬಾಲಕ ವಿಶ್ವದ ಅತ್ಯಂತ ಕಿರಿಯ ಬಿಲಿಯನೇರ್. ಈ ಬಾಲಕನ ಹೆಸರು ಮೊಹಮ್ಮದ್ ಅವಲ್ ಮುಸ್ತಫಾ. ಈತನನ್ನ ಮೊಂಫಾ ಜೂನಿಯರ್ ಅಂತಾನೂ ಕರೀತಾರೆ. ಆತನ ಲೈಫ್ ಸ್ಟೈಲ್ ನೋಡಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಆಫ್ರಿಕಾ ಖಂಡದ ಬಡ ದೇಶಗಳಲ್ಲಿ ಒಂದಾದ ನೈಜೀರಿಯಾ ಪ್ರಜೆ ಈತ. ಅಂದ ಹಾಗೆ ಈತ ತನ್ನ 6ನೇ ವಯಸ್ಸಿನಲ್ಲೇ ಸಿರಿವಂತ ಅನ್ನಿಸಿಕೊಂಡಿದ್ದ. ಯಾಕಂದ್ರೆ ಈತ ತನ್ನ ಮೊದಲ ಬಂಗ್ಲೆಯನ್ನು ಹೊಂದಿದ್ದು 6ನೇ ವರ್ಷದಲ್ಲಿ. ಈಗ 9 ವರ್ಷಕ್ಕೆ ಕಾಲಿಟ್ಟಿರೋ ಈ ಹುಡುಗನ ಬಳಿ ಖಾಸಗಿ ಜೆಟ್ ಇದೆ. ಅದರಲ್ಲಿ ಜಗತ್ತಿನಾದ್ಯಂತ ಟೂರ್ ಹೋಗ್ತಾನೆ. ಹಲವು ಸೂಪರ್ ಕಾರ್ಗಳು ಈತನ ಬಳಿ ಇವೆ. ಆತನಲ್ಲಿರೋ ಒಂದೊಂದು ಕಾರು ಲಕ್ಷ ಕೋಟಿ ಬೆಲೆ ಬಾಳುತ್ತೆ. ಹಳದಿ ಫೆರಾರಿ, ಬೆಂಟ್ಲಿ ಫ್ಲೈಯಿಂಗ್ ಸ್ಪರ್ ಮತ್ತು ರಾಲ್ಸ್ ರಾಯ್ ವ್ರೈತ್ ಕಾರುಗಳಿವೆ. ಅದರಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ತಿರುಗಾಡ್ತಾನೆ. ಕಿರಿಯ ವಯಸ್ಸಿನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚೆಬ್ಬಿಸಿದ್ದಾನೆ. ಈ ಹುಡುಗ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೋಬ್ಬರಿ 29,000 ಅನುಯಾಯಿಗಳನ್ನು ಹೊಂದಿದ್ದಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಆಗಾಗ ತನ್ನ ಭವ್ಯವಾದ ಜೀವನ ಶೈಲಿಯ ಫೋಟೋಗಳನ್ನು ಪೋಸ್ಟ್ ಮಾಡ್ತಿರ್ತಾನೆ. ಅಂದಹಾಗೆ ಈತನಿಗೆ ಇಷ್ಟು ಆಸ್ತಿ ಹೇಗೆ ಬಂತು ಅಂತೀರಾ? ಈ ಮೊಂಫಾ ಜೂನಿಯರ್ ಬಿಲಿಯನೇರ್ ನೈಜೀರಿಯನ್ ಇಂಟರ್ನೆಟ್ ಸೆಲೆಬ್ರಿಟಿ ಇಸ್ಮಾಯಿಲಿಯಾ ಮುಸ್ತಫಾ ಅವರ ಮಗ. ಈತನಿಗೆ ತನ್ನ ಶ್ರೀಮಂತಿಕೆ ಬಂದಿರೋದು ಅಪ್ಪನ ಆಸ್ತಿಯಿಂದ. ಹೌದು, ತಂದೆ ತನ್ನ ಆಸ್ತಿಯನ್ನೆಲ್ಲ ಈಗಲೇ ತನ್ನ ಮಗನ ಹೆಸರಿಗೆ ಬರೆದಿಟ್ಟಿದ್ದಾನೆ. ಹೀಗೆ ಆಸ್ತಿಯನ್ನೆಲ್ಲ ತನ್ನ ಪುಟ್ಟ ಮಗನ ಹೆಸರಿಗೆ ಬರೆಯೋದಕ್ಕೂ ಒಂದು ಕಾರಣ ಇದೆ. ಈತನ ಮೇಲೆ ಬರೋಬ್ಬರಿ 100 ಕೋಟಿ ರೂಪಾಯಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇದೆ. ಈ ಕೇಸ್ ಇನ್ನೂ ನಡೀತಾ ಇರೋದ್ರಿಂದ ಆತ ಆಸ್ತಿಯನ್ನೆಲ್ಲ ತನ್ನ ಮಗನ ಹೆಸರಿಗೆ ಬರೆದಿಟ್ಟಿದ್ದಾನೆ. ಅದೇ ಶ್ರೀಮಂತಿಕೆಯಿಂದಾಗಿ ಈ ಮೊಂಫಾ ಸೀನಿಯರ್ ಮತ್ತು ಮೊಂಫಾ ಜೂನಿಯರ್ ಹೆಸರಿನಲ್ಲಿ ಅಪ್ಪ ಮಗ ನೈಜೀರಿಯಾದಲ್ಲಿ ಫೇಮಸ್ ಆಗಿದ್ದಾರೆ. ಹೆಚ್ಚಿನವರು ಜೀವಿತಾವಧಿ ಇಡೀ ದುಡಿದು ಸಂಪಾದಿಸಿದ್ರು ಇಂತಹ ವೈಭೋಗ ಒಂದು ದಿನಕ್ಕೂ ಸಿಗೋದಿಲ್ಲ. ಆದರೆ ಈ 9 ವರ್ಷದ ಹುಡುಗನ ಅದೃಷ್ಟ ನೋಡಿ, ಏನು ಮಾಡೋದು, ಎಲ್ಲದಕ್ಕೂ ಪಡ್ಕೊಂಡು ಬಂದಿರಬೇಕು ಅಲ್ವಾ? ನಮ್ಮ ವಿಡಿಯೋ ಸ್ಟೋರಿ ಇಷ್ಟ ಆಗಿದ್ದಲ್ಲಿ ಮುಂದಿನ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಮಾಡ್ತೀರಲ್ವಾ?